ಕುಟುಂಬದ ಯಜಮಾನಿಗೆ ನಮಸ್ಕಾರ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮಹಿಳೆಯ ಸ್ವಾವಲಂಬನೆಯ ಜೀವನಕ್ಕೆ ಗೃಹಲಕ್ಷ್ಮಿ ಅನ್ನುವಂತ ಮಹತ್ವರವಾದಂತ ಯೋಜನೆಯನ್ನು ತೆಗೆದುಕೊಂಡು ಬಂದಿದೆ ಪಡಿತರ ಚೀಟಿಯನ್ನ ಹೊಂದಿದಂತ ಕುಟುಂಬದ ಯಜಮಾನಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಯನ್ನ ನೀಡಲಿದ್ದೇವೆ ಈ ಯೋಜನೆಗೆ ಕರ್ನಾಟಕ ಬಂದ್ ಬ್ಯಾಂಗ್ಳೂರ್ ಬಂದ್ ಗ್ರಾಮ ಭವನ್ ಹಾಗೂ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಉಚಿತವಾಗಿ ನೋಂದಾಯಿಸಿಕೊಳ್ಬಹುದು ಅದೇ ರೀತಿ ಸರ್ಕಾರದಿಂದ ನೇಮಕಗೊಂಡಂತಹ ಪ್ರಜಾಪ್ರತಿನಿಧಿಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಉಚಿತವಾಗಿ ಈ ಯೋಜನೆಯನ್ನ ನೋಂದಾಯಿಸಿಕೊಳ್ತಾರೆ ರಾಜ್ಯದಲ್ಲಿ ಮಳೆಯ ಅಭಾವದ ಜೊತೆಗೆ ಮತ್ತೆ ಕಾವೇರಿ ವಿವಾದ ಭುಗಿಲಿದಿದೆ ಯಥಾ ಪ್ರಕಾರ ನಿಮಗೆ ನೀರಿಲ್ಲದಿದ್ರೂ ಪರವಾಗಿಲ್ಲ ನಮಗೆ ನೀರು ಕುಡಿ ಅಂತ ತಮಿಳುನಾಡು ತಗಾದೆ ತೆಗೆದಿದೆ ಮೊದಲು ಅದಕ್ಕೆ ಬಗ್ಗದ ಸಿದ್ದರಾಮಯ್ಯ ಸರ್ಕಾರ ನಂತರ ಯಾವಾಗ ತಮಿಳುನಾಡು ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿತೋ ನಿಗದಿಗಿಂತ ಜಾಸ್ತಿ ಇದೆ ನೀರು ಬಿಡೋದಕ್ಕೆ ಮುಂದಾಗಿದೆ ಇದು ಈಗ ರಾಜಕೀಯ ಜಿದ್ದಾಜಿದಿಗೂ ಕೂಡ ಕಾರಣ ಆಗಿದೆ ಇದೇ ಇವತ್ತಿನ ಅತಿದೊಡ್ಡ ಸುದ್ದಿಯಾಗಿದ್ದು ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಹಾಗೆಯೇ ಗುತ್ತಿಗೆದಾರರ ವಿರುದ್ಧ ಬಿಬಿಎಂಪಿ ಅಧಿಕಾರಿಯೊಬ್ಬರು ನೀಡಿರುವ ದೂರಿನಿಂದಾಗಿ ಎಫ್ಐಆರ್ ದಾಖಲಾಗಿದೆ ಅದರ ಬಗ್ಗೆಯೂ ಕೂಡ ವಿವರಿಸ್ತೀನಿ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಿ ಸುದ್ದಿಯಾನದ ನ್ಯೂಸ್ ಶೋ ನಾನು ಹರಿಪ್ರಸಾದ್ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ದಯವಿಟ್ಟು ಮರಿಬೇಡಿ ಇವತ್ತಿನ ಅತಿದೊಡ್ಡ ದೊಡ್ಡ ಸುದ್ದಿಯನ್ನು ನೋಡೋದಕ್ಕಿಂತ ಮುಂಚಿತವಾಗಿ ದೇಶದಲ್ಲಾಗಿರುವ ಒಂದು ಮಹತ್ವದ ಬೆಳವಣಿಗೆ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ ಆಗಸ್ಟ್ ಹದಿನೇಳು ಅಂದ್ರೆ ಗುರುವಾರದಂದು ಮಧ್ಯಾಹ್ನ ಒಂದು ಮೂವತ್ತೈದರ ಸುಮಾರಿಗೆ ನಿಮ್ಮ ಮೊಬೈಲ್ಗೆ ಎಮರ್ಜೆನ್ಸಿ ಅಲರ್ಟ್ ಮೆಸೇಜ್ ಒಂದು ಬಂದಿರುವ ಸಾಧ್ಯತೆ ಇದೆ ಜೊತೆಗೆ ನಿಮ್ಮ ಮೊಬೈಲ್ನಲ್ಲಿ ಒಂದು ಬೀಪ್ ಸೌಂಡ್ ಕೂಡ ಬಂದಿರಬಹುದು ಇದು ನಿಮ್ಮ ಗಮನಕ್ಕೆ ಬಂದಿದ್ರೆ ಅಥವಾ ಮೆಸೇಜ್ ಅನ್ನ ನೋಡಿದ್ರೆ ಆತಂಕ ಪಡಬೇಕಾದ ಅವಶ್ಯಕತೆ ಇಲ್ಲ ಒಂದು ವೇಳೆ ಮೆಸೇಜ್ ಬಂದಿಲ್ಲ ಅನ್ನೋದಾದ್ರೆ ಹೇಗೂ ತಲೆ ಅಗತ್ಯನೂ ಇಲ್ಲ ಅಷ್ಟಕ್ಕೂ ಈ ಎಮರ್ಜೆನ್ಸಿ ಮೆಸೇಜ್ ನ ರಹಸ್ಯ ಏನು ಅನ್ನೋದನ್ನ ತಿಳಿಸ್ತೀನಿ ಭಾರತ ಸರ್ಕಾರದ ಸೂಚನೆ ಮೇರೆಗೆ ಎಮರ್ಜೆನ್ಸಿ ಅಲರ್ಟ್ ಸಿಸ್ಟಮ್ ಒಂದನ್ನು ಪರೀಕ್ಷೆ ಮಾಡಲಾಗಿದೆ ದೇಶದ ಜನರ ಸ್ಮಾರ್ಟ್ ಫೋನ್ಗೆ ಬೀಪ್ ಸೌಂಡ್ ನ ಜೊತೆಗೆ ಅಲರ್ಟ್ ಮೆಸೇಜ್ ಒಂದನ್ನು ಕಳುಹಿಸಲಾಗಿದೆ ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಈ ಅಲರ್ಟ್ ಸಿಸ್ಟಮ್ ಅನ್ನು ಜಾರಿಗೆ ತರಲಿದ್ದು ಹೀಗಾಗಿ ದೂರ ಸಂಪರ್ಕ ಇಲಾಖೆ ನೇತೃತ್ವದಲ್ಲಿ ಮೊದಲ ಹಂತದ ಟೆಸ್ಟಿಂಗ್ ನಡೆಸಲಾಗಿದೆ ಭವಿಷ್ಯದಲ್ಲಿ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಜನರಿಗೆ ಬೀಪ್ ಸೌಂಡ್ ಜೊತೆಗೆ ಈ ಅಲರ್ಟ್ ಮೆಸೇಜನ್ನು ಕಳುಹಿಸಲಾಗುತ್ತೆ ಈಗ ಬಂದಿರುವ ಫಸ್ಟ್ ಮೆಸೇಜ್ ಬಗ್ಗೆ ಟೆನ್ಷನ್ ಮಾಡ್ಕೊಳ್ಬೇಕಾಗಿಲ್ಲ ಆದರೆ ಭವಿಷ್ಯದಲ್ಲಿ ಬೀಪ್ ಸೌಂಡ್ ಮೆಸೇಜ್ ಬಂದಾಗ ತಪ್ಪದೇ ಚೆಕ್ ಮಾಡಿ ಬಂದಿರುವ ಸಂದೇಶವನ್ನು ಓದಿ ಅಲರ್ಟ್ ಆಗಿ ಭೂಕಂಪ ಸುನಾಮಿ ಪ್ರವಾಹದಂತಹ ಸಂದರ್ಭದಲ್ಲಿ ತುರ್ತು ಕ್ರಮಗಳನ್ನು ಕೈಗೊಳ್ಳುವ ನಿಟ್ಟಿನಲ್ಲಿ ಮೋದಿ ಸರ್ಕಾರ ಈ ಹೊಸ ಪ್ಲಾನ್ ಅನ್ನು ಮಾಡಿದೆ ಈಗ ಇವತ್ತಿನ ದೊಡ್ಡ ಸುದ್ದಿಯನ್ನು ನೋಡೋಣ ಕೊಡಗಿನ ತಲಕಾವೇರಿಯಲ್ಲಿ ಹುಟ್ಟಿ ಕರ್ನಾಟಕದ ಜೀವನದಿಯಾಗಿ ಹರಿಯುವ ಕಾವೇರಿಗೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಅಡ್ಡಲಾಗಿ ಕಟ್ಟಿರುವ ಕೆಆರ್ಎಸ್ ಅಣೆಕಟ್ಟೆಯಿಂದಾಗಿ ಮಂಡ್ಯ ಮೈಸೂರು ಭಾಗದ ರೈತರ ಜಮೀನಿಗೆ ನೀರಾವರಿಯನ್ನು ಒದಗಿಸಲಾಗಿದೆ ಅಷ್ಟೇ ಇಂದು ಬೆಂಗಳೂರಿನ ಸುಮಾರು ಒಂದು ಪಾಯಿಂಟ್ ಮೂರು ಕೋಟಿ ಜನರು ಕೂಡ ಕಾವೇರಿ ನೀರನ್ನೇ ಕುಡಿತಾ ಇರ್ತಾರೆ ಪ್ರತಿ ತಿಂಗಳು ಒಂದು ಪಾಯಿಂಟ್ ಐದು ಟಿಎಂಸಿಯಷ್ಟು ನೀರು ಬರೀ ಬೆಂಗಳೂರಿಗೇನೆ ಬೇಕು ಹಾಗೆಯೇ ಕೆಆರ್ ಎಸ್ನಿಂದ ಪ್ರತಿ ವರ್ಷ ತಮಿಳುನಾಡಿಗೆ ಕೂಡ ನೀರನ್ನು ಹರಿಸಲಾಗುತ್ತೆ ಆದರೆ ಈ ಬಾರಿ ಮಳೆಯ ಪ್ರಮಾಣ ಕಡಿಮೆಯಾಗಿರುವುದರಿಂದ ಬೇಕಾದಷ್ಟು ನೀರು ಕೂಡ ಸಂಗ್ರಹ ಆಗಿಲ್ಲ ಹೀಗಾಗಿ ತಮಿಳುನಾಡಿಗೆ ನಿಗದಿತ ಪ್ರಮಾಣದಲ್ಲಿ ನೀರು ಹರಿಸಲಾಗಿಲ್ಲ ಇದೇ ಈಗ ವಿವಾದಕ್ಕೆ ಕಾರಣವಾಗಿದ್ದು ತಮಿಳುನಾಡು ಸರ್ಕಾರ ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿತ್ತು ಆದರೆ ಸುಪ್ರೀಂ ಕೋರ್ಟ್ ಆದೇಶಕ್ಕೂ ಮುಂಚಿತವಾಗಿಯೇ ರಾಜ್ಯ ಸರ್ಕಾರ ಕೂಡ ಹೆಚ್ಚುವರಿ ನೀರು ರಿಲೀಸ್ ಮಾಡಿದ್ದು ವಿವಾದಕ್ಕೆ ಕಾರಣವಾಗಿದೆ ಈ ಬಗ್ಗೆ ಎಲ್ಲವನ್ನೂ ಕೂಡ ವಿವರವಾಗಿ ಹೇಳ್ತಾ ಹೋಗ್ತೇನೆ ಆದರೆ ಅದಕ್ಕೂ ಮುಂಚಿತವಾಗಿ ಆರ್ ಎಸ್ ಡ್ಯಾಮ್ನ ಸಾಮರ್ಥ್ಯದ ಬಗ್ಗೆ ನೀವು ತಿಳಿದುಕೊಳ್ಳೇಬೇಕು ಆರ್ ಎಸ್ ಗರಿಷ್ಠ ಸಂಗ್ರಹದ ಮಟ್ಟ ಇರುವಂತದ್ದು ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಅಡಿಯಷ್ಟು ಅಂದ್ರೆ ನಲವತ್ತೊಂಬತ್ತು ಪಾಯಿಂಟ್ ನಾಲ್ಕು ಐದು ಟಿ ಎಂ ಸಿ ನೀರನ್ನ ಸದ್ಯ ಜಲಾಶಯದಲ್ಲಿ ಸಂಗ್ರಹಿಸಲಾಗುತ್ತೆ ಸದ್ಯ ಜಲಾಶಯದ ಮಟ್ಟ ಪಾಯಿಂಟ್ ಸೊನ್ನೆ ನಾಲ್ಕು ಅಡಿಗಳಷ್ಟು ನೀರು ಮಾತ್ರ ಇದರಲ್ಲಿ ಸದ್ಯ ತುಂಬಿರುವಂತದ್ದು ನೀರಿನ ಮಟ್ಟ ಅಷ್ಟು ಮಾತ್ರ ಆರು ಸೊನ್ನೆ ಟಿಎಂಸಿ ಅಷ್ಟು ನೀರು ಮಾತ್ರ ಸದ್ಯ ಕೆಆರ್ಎಸ್ ನಲ್ಲಿ ಸಂಗ್ರಹ ಆಗಿತ್ತು ರಾಜ್ಯದಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆ ಆಗಿರೋದ್ರಿಂದಾಗಿ ನೀರಿನ ಕೊರತೆ ಕಂಡುಬಂದಿದೆ ಕಾವೇರಿ ನದಿ ನೀರನ್ನು ಬಳಸುವ ನೂರ ಹತ್ತು ಪ್ರದೇಶಗಳಲ್ಲಿ ನೀರಿನ ಅಭಾವದ ಸಾಧ್ಯತೆ ಇದೆ ನಲವತ್ತೊಂಬತ್ತು ಟಿ ಎಂ ಸಿ ಸಾಮರ್ಥ್ಯದ ಇದೇ ಡ್ಯಾಮ್ನಿಂದ ಪ್ರತಿ ವರ್ಷ ತಮಿಳುನಾಡಿಗೆ ನೀರು ಹರಿಸಲಾಗುತ್ತೆ ಕೆ ಆರ್ ಎಸ್ ಮಾತ್ರ ಅಲ್ಲದೆ ಕಬಿನಿಂದಲೂ ಕೂಡ ನೀರು ಹೋಗುತ್ತೆ ತಮಿಳುನಾಡಿಗೆ ಒಟ್ಟಾರೆಯಾಗಿ ತಮಿಳುನಾಡಿಗೆ ನಾವು ಇಂತಿಷ್ಟೇ ನೀರನ್ನ ಬಿಡುಗಡೆ ಮಾಡಬೇಕು ಅನ್ನೋದರ ಬಗ್ಗೆ ಒಂದು ನಿಯಮ ಇದೆ ಕಾವೇರಿ ನದಿ ನೀರು ಹಂಚಿಕೆಗೆ ಸಂಬಂಧಿಸಿದಂತೆ ಸುಮಾರು ನೂರ ಮೂವತ್ತೊಂದು ವರ್ಷಗಳಿಂದ ಒಂದು ಬಗೆಹರಿಯದ ವಿವಾದವಾಗಿ ಇದು ಉಳ್ಕೊಂಡಿದೆ ಸಾವಿರದ ಎಂಟುನೂರ ತೊಂಬತ್ತ ಎರಡರಲ್ಲಿ ಮದ್ರಾಸ್ ಪ್ರಾಂತ್ಯ ಮತ್ತು ಮೈಸೂರು ರಾಜಪ್ರಭುತ್ವದ ನಡುವೆ ವಿವಾದ ಉಂಟಾಗಿತ್ತು ಆಗ ನೀರಿನ ಹಂಚಿಕೆಯ ಸೂತ್ರಗಳನ್ನೆಲ್ಲ ಹೆಣೆಯಲಾಗಿತ್ತು ರಲ್ಲಿ ತಂಜಾವೂರಿನ ರೈತ ಸಂಘ ಸುಪ್ರೀಂ ಸುಪ್ರೀಂಕೋರ್ಟ್ನ ಮೆಟ್ಟಿಲೇರಿತ್ತು ಅಂದಿನಿಂದ ಇದರವರೆಗೂ ಕೋರ್ಟ್ ಅಂಗಳದಲ್ಲಿ ಕಾವೇರಿ ವಿವಾದ ನಡೀತಾನೆ ಬಂದಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೋರ್ಟ್ ಆದೇಶದಂತೆ ಕೇಂದ್ರ ಸರ್ಕಾರ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರವನ್ನು ರಚಿಸಿದೆ ಪ್ರತಿ ವರ್ಷ ಉಭಯ ರಾಜ್ಯಗಳ ಅಧಿಕಾರಿಗಳು ಸಭೆ ನಡೆಸಿ ಎಷ್ಟು ಪ್ರಮಾಣದಲ್ಲಿ ನೀರು ಹರಿಸಬೇಕು ಅನ್ನುವುದನ್ನು ಪ್ರಾಧಿಕಾರ ನಿರ್ಧಾರ ಮಾಡುತ್ತೆ ಶತಮಾನದಿಂದ ನಡೀತಾ ಇದ್ದಂತಹ ಈ ಜಟಾಪಟಿಗೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಸುಪ್ರೀಂ ಕೋರ್ಟ್ ಒಂದು ತಾರ್ಕಿಕ ಅಂತ್ಯವನ್ನ ಹಾಡಿತು ಅಂದು ಸುಪ್ರೀಂ ಕೋರ್ಟ್ ನೀಡಿದ್ದ ಆದೇಶ ಏನು ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ ಬಹಳ ಮುಖ್ಯವಾಗಿ ಎರಡ್ ಸಾವಿರದ ಹದಿನೆಂಟರ ಫೆಬ್ರವರಿ ಹದಿನಾರರಂದು ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವೊಂದನ್ನು ನೀಡಿತ್ತು ಸಾಮಾನ್ಯ ವರ್ಷಗಳಲ್ಲಿ ತಮಿಳುನಾಡಿಗೆ ನೂರ ಎಪ್ಪತ್ತೇಳು ಪಾಯಿಂಟ್ ಎರಡು ಐದು ಟಿಎಂಸಿ ಅಷ್ಟು ನೀರನ್ನು ಹರಿಸಬೇಕು ಹನ್ನೆರಡು ತಿಂಗಳ ಪೈಕಿ ಯಾವ್ಯಾವ ತಿಂಗಳು ಎಷ್ಟು ನೀರು ಹರಿಸಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಆದೇಶದಲ್ಲಿ ಉಲ್ಲೇಖ ಆಗಿದೆ ಜೂನ್ ತಿಂಗಳಲ್ಲಿ ಹತ್ತು ಟಿಎಂಸಿ ಜುಲೈ ತಿಂಗಳಲ್ಲಿ ಎಂ ಟಿಎಂಸಿ ಆಗಸ್ಟ್ನಲ್ಲಿ ಐವತ್ತು ಟಿಎಂಸಿ ಸೆಪ್ಟೆಂಬರ್ನಲ್ಲಿ ಮೂವತ್ತಾರು ಟಿಎಂಸಿ ನೀರನ್ನು ಕರ್ನಾಟಕ ತಮಿಳುನಾಡಿಗೆ ಹರಿಸಬೇಕು ಈ ವರ್ಷ ಮಳೆ ಕೊರತೆ ಹಿನ್ನೆಲೆಯಲ್ಲಿ ನಿಗದಿತ ಪ್ರಮಾಣದಲ್ಲಿ ನೀರನ್ನು ಹರಿಸೋದಕ್ಕೆ ಸಾಧ್ಯ ಆಗಿಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ ಹನ್ನೊಂದರಂದು ಸಭೆ ಸೇರಿದಂತಹ ಕಾವೇರಿ ನೀರು ನಿರ್ವಹಣಾ ಸಮಿತಿ ಹದಿನೈದು ದಿನಗಳವರೆಗೆ ಬಿಳಿಗಿಳುವಿನಿಂದ ಹತ್ತು ಸಾವಿರ ಕ್ಯೂಸೆಕ್ ನೀರು ಹರಿಸೋದಿಕ್ಕೆ ಸೂಚನೆಯನ್ನ ಕೊಟ್ಟಿತು ಆಗಸ್ಟ್ ಹನ್ನೆರಡರಿಂದ ಹದಿನೈದು ದಿನಗಳಲ್ಲಿ ತಮಿಳುನಾಡಿಗೆ ಹನ್ನೆರಡು ಪಾಯಿಂಟ್ ಒಂಬತ್ತು ಟಿಎಂಸಿ ನೀರು ಹರಿಸಬೇಕು ಮಳೆ ಕೊರತೆ ಹಿನ್ನೆಲೆಯಲ್ಲಿ ಎಂಟು ಸಾವಿರ ಕ್ಯೂಸೆಕ್ ನೀರು ಬಿಡಬಹುದು ಅಂತ ಕರ್ನಾಟಕ ಸರ್ಕಾರ ಪ್ರತಿಪಾದಿಸಿತು ಅದರಂತೆ ಎಂಟು ಸಾವಿರ ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡೋದಕ್ಕೆ ಕರ್ನಾಟಕ ಮುಂದಾದರೆ ಅದನ್ನು ಒಪ್ಪಿಕೊಳ್ಳುವುದಕ್ಕೆ ತಮಿಳುನಾಡು ಸರ್ಕಾರ ನಿರಾಕರಿಸಿತ್ತು ಆಗಸ್ಟ್ ಹದಿಮೂರರ ಸಂಜೆ ವೇಳೆಗೆ ಒಂಬತ್ತು ಸಾವಿರದ ಇನ್ನೂರ ಎಪ್ಪತ್ತ್ಮೂರು ಕ್ಯೂಸೆಕ್ ನೀರು ತಮಿಳುನಾಡಿಗೆ ರಿಲೀಸ್ ಆಗಿತ್ತು ಆದರೂ ಕೂಡ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿತ್ತು ತಮಿಳುನಾಡು ಸರ್ಕಾರ ಸುಪ್ರೀಂ ಕೋರ್ಟ್ನ ಆದೇಶಕ್ಕೂ ಮುಂಚಿತವಾಗಿ ಹೆಚ್ಚುವರಿ ನೀರನ್ನ ಈಗ ಕರ್ನಾಟಕ ಹರಿಸಿದೆ ಆಗಸ್ಟ್ ಹದಿನೇಳರಿಂದ ಹನ್ನೆರಡು ಸಾವಿರದ ಏಳ್ನೂರ ಹದಿನೆಂಟು ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗ್ತಾ ಇದೆ ಹತ್ತು ಸಾವಿರ ಕ್ಯೂಸೆಕ್ ಹರಿಸೋದಕ್ಕೆ ಸೂಚಿಸಿದ್ರು ಕೂಡ ಹನ್ನೆರಡು ಸಾವಿರದ ಏಳ್ನೂರ ಹದಿನೆಂಟು ಕ್ಯೂಸೆಕ್ ರಿಲೀಸ್ ರಾಜ್ಯ ಸರ್ಕಾರ ಮಾಡಿದೆ ಇದಕ್ಕೆ ಬಹಳ ಮುಖ್ಯವಾಗಿ ಆ ಹಿಂದೆ ನಾವೇನು ಬಿಡುಗಡೆ ಮಾಡಿಲ್ಲ ಅದನ್ನು ಕೂಡ ಇಲ್ಲಿ ಫುಲ್ಫಿಲ್ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಈ ಹೆಚ್ಚುವರಿ ನೀರನ್ನು ಹರಿಸಿರುವಂತಹ ಸಾಧ್ಯತೆ ಇರುವಂತದ್ದು ಸರ್ಕಾರ ಏನೋ ದಿಢೀರಂತ ಹನ್ನೆರಡು ಸಾವಿರಕ್ಕೂ ಹೆಚ್ಚು ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡ್ತಾ ಇದೆ ಇದೇ ಈಗ ರಾಜಕೀಯ ನಾಯಕರು ಮತ್ತು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ ತಮಿಳುನಾಡಿಗೆ ಹೆಚ್ಚುವರಿ ನೀರು ಹರಿಸ್ತಾ ಇರೋದರ ಬಗ್ಗೆ ಸರಣಿ ಟ್ವೀಟ್ ಮಾಡಿರುವ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ ಮೇಕೆದಾಟು ಪಾದಯಾತ್ರೆಯ ಹೈಡ್ರಾಮಾ ಆಡಿ ಕಾಂಗ್ರೆಸ್ ಪಕ್ಷ ಕನ್ನಡಿಗರ ತಲೆ ಮೇಲೆ ಮಕ್ಮಲ್ ಟೋಪಿ ಹಾಕಿದೆ ಇಂಡಿಯಾಗೆ ಜೀವದಾನ ನೀಡುವ ಉದ್ದೇಶದಿಂದ ಕಾವೇರಿಯ ಹಿತವನ್ನೇ ಬಲಿದಾನ ಮಾಡಿ ಕನ್ನಡಿಗರಿಗೆ ಅದರಲ್ಲಿಯೂ ಅನ್ನದಾತರಿಗೆ ಘೋರ ಅನ್ಯಾಯ ಮಾಡಲಾಗಿದೆ ನಾವು ಅಂದುಕೊಂಡಂತೆಯೇ ವಿಶ್ವಾಸ ದ್ರೋಹ ಮಾಡಿದೆ ಕನ್ನಡಿಗರಿಗೆ ವಂಚಿಸಿ ರಾಜಾರೋಷವಾಗಿ ತಮಿಳುನಾಡಿಗೆ ನೀರು ಹರಿಸುವ ಮೂಲಕ ತಮಿಳುನಾಡು ಜೊತೆ ರಾಜಕೀಯ ಚೌಕಾಭಾರವಾಡುತ್ತಿದೆ ಇದೊಂಥರ ನಮ್ಮ ಹೊಟ್ಟೆಗೆ ಹಿಟ್ಟಿಲ್ಲ ನೆರೆಮನೆಯವರ ಜುಟ್ಟಿಗೆ ಮಲ್ಲಿಗೆ ಮುಡಿಸಲು ಹೋಗುವಂತಿದೆ ಎಂದು ಕಿಡಿಕಾರಿದ್ದಾರೆ ಅಲ್ಲದೆ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳ ವಿರುದ್ಧ ರೈತ ಸಂಘ ಪ್ರತಿಭಟನೆಯನ್ನು ನಡೆಸಿದೆ ಹೆಚ್ಚುವರಿ ನೀರು ಬಿಡುಗಡೆ ನಿಲ್ಲಿಸುವಂತೆ ಆಗ್ರಹಿಸಿ ಕೆಆರ್ಎಸ್ ಮುಖ್ಯದ್ವಾರದ ಬಳಿಯೇ ಪ್ರತಿಭಟನೆಯನ್ನು ನಡೆಸಿ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ಆದರೆ ಇಲ್ಲಿ ಈಗ ತಮಿಳುನಾಡಿಗೆ ನೀರು ಹರಿಸಬೇಕೋ ಬೇಡವೋ ಅನ್ನೋದನ್ನು ನಿರ್ಧಾರ ಮಾಡುವ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇಲ್ಲ ಯಾಕಂದರೆ ಇದಕ್ಕಿಂದೇ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರವನ್ನು ರಚನೆ ಮಾಡಲಾಗಿದೆ ಈ ಪ್ರಾಧಿಕಾರದಲ್ಲಿ ಉಭಯ ರಾಜ್ಯಗಳ ಅಧಿಕಾರಿಗಳು ಭಾಗಿಯಾಗಿ ಚರ್ಚೆ ನಡೆಸುತ್ತಾರೆ ಅಂತಿಮವಾಗಿ ಕರ್ನಾಟಕದಿಂದ ತಮಿಳುನಾಡಿಗೆ ಎಷ್ಟು ನೀರು ಹರಿಸಬೇಕು ಅನ್ನೋದನ್ನು ಇಲ್ಲಿ ತೀರ್ಮಾನ ಮಾಡಲಾಗಿದೆ ಹೀಗಾಗಿ ನೀರು ಇರಲಿ ಬಿಡಲಿ ಕರ್ನಾಟಕ ನೀರು ಹರಿಸಲೇಬೇಕಾಗುತ್ತೆ ಇದೇ ಕಾರಣಕ್ಕೆ ವರ್ಷಗಳು ಉರುಳುತ್ತಾ ಇದ್ರು ಕಾವೇರಿ ನೀರು ಹಂಚಿಕೆ ವಿವಾದ ಮಾತ್ರ ಬಗೆಹರಿಯುವ ಲಕ್ಷಣ ಕಾಣ್ತಾ ಇಲ್ಲ ಜೊತೆಗೆ ಮಳೆರಾಯನ ಕಣ್ಣಮುಚ್ಚಾಲೆ ಆಟ ಕೂಡ ಜೋರಾದಂತಹ ಸಂದರ್ಭದಲ್ಲಿ ಈ ವಿವಾದವು ಕೂಡ ಮತ್ತಷ್ಟು ವ್ಯಾಪಕವಾಗಿ ಹರಡಿಕೊಳ್ಳುತ್ತೆ ಇನ್ನು ರಾಜ್ಯ ಸರ್ಕಾರ ಮತ್ತು ಬಿಬಿಎಂಪಿ ಗುತ್ತಿಗೆದಾರರ ನಡುವಿನ ಕಾಮಗಾರಿ ಬಿಲ್ ಬಾಕಿ ಜಟಾಪಟಿ ಮತ್ತೊಂದು ಹಂತವನ್ನು ತಲುಪಿದೆ ಬಿಬಿಎಂಪಿ ಅಧಿಕಾರಿ ಮಹದೇವ್ ಎನ್ನುವರು ಗುತ್ತಿಗೆದಾರರ ವಿರುದ್ಧ ಬೆಂಗಳೂರಿನ ಹೈಗ್ರೌಂಡ್ಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಮೂರು ವರ್ಷಗಳ ಬಾಕಿ ಬಿಲ್ ಪಾವತಿ ಮಾಡುವಂತೆ ಧಮಕಿ ಹಾಕ್ತಾ ಇದ್ದಾರೆ ಹಾಗೂ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಬೆದರಿಕೆ ಹಾಕ್ತಾ ಇದ್ದಾರೆ ಅಂತ ಕಂಪ್ಲೇಂಟ್ ನೀಡಿದ್ದಾರೆ ಮಹದೇವ್ ಅವರ ದೂರಿನ ಆಧಾರದ ಮೇಲೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಸೇರಿದಂತೆ ಒಟ್ಟು ಐವತ್ತೇಳು ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಮತ್ತೊಂದೆಡೆ ಗುತ್ತಿಗೆದಾರರು ಡಿಸಿಎಂ ಡಿಕೆ ಶಿವಕುಮಾರ್ ಹದಿನೈದು ಪರ್ಸೆಂಟ್ ಕಮಿಷನ್ ಕೇಳ್ತಿದ್ದಾರೆ ಅಂತ ರಾಜ್ಯಪಾಲರಿಗೆ ದೂರು ಕೂಡ ಕೊಟ್ಟಿದ್ದರು ರಾಜ್ಯಪಾಲರಿಗೆ ನೀಡಲಾಗಿದ್ದ ದೂರು ಶೇಷಾದ್ರಪುರಂ ಪೊಲೀಸ್ ಠಾಣೆಗೆ ರವಾನೆಯಾಗಿತ್ತು ಇದೀಗ ದೂರಿನಲ್ಲಿ ಹಾಕಿದ್ದ ಎಲ್ಲಾ ಗುತ್ತಿಗೆದಾರರಿಗೂ ಕೂಡ ಪೊಲೀಸರು ನೋಟಿಸ್ ಅನ್ನ ನೀಡಿದ್ದಾರೆ ಎಸಿಪಿ ಪ್ರಕಾಶ್ ರೆಡ್ಡಿ ಅವರಿಂದ ವಿಚಾರಣೆ ನಡೀತಾ ಇದ್ದು ಈಗಾಗಲೇ ಕೆಲವು ಗುತ್ತಿಗೆದಾರರು ಎಸಿಪಿ ಮುಂದೆ ಹಾಜರಾಗಿ ಮಾಹಿತಿಯನ್ನ ನೀಡಿದ್ದಾರೆ ಅದರಲ್ಲಿ ನಾವು ಒಂದನ್ನು ಅರ್ಥ ಮಾಡಿಕೊಳ್ಳೇಬೇಕು ಗುತ್ತಿಗೆದಾರರಿಗೆ ಕಳೆದ ಮೂರು ವರ್ಷಗಳ ಬಿಲ್ ಬಾಕಿ ಉಳಿಸಿಕೊಳ್ಳಲಾಗಿದೆ ಅದರಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಮೂರು ತಿಂಗಳಷ್ಟೇನೆ ಆಗಿದೆ ಬಿಲ್ ಕೊಡಿ ಬಿಲ್ ಕೊಡಿ ಅಂತ ಈಗ ಸರ್ಕಾರದ ಬಗ್ಗೆ ಬೊಟ್ಟು ಮಾಡುವಂತಹ ಬಿಜೆಪಿ ನಾಯಕರು ಯಾಕೆ ತಮ್ಮ ಸರ್ಕಾರದ ಅವಧಿಯಲ್ಲಿ ಹಣ ರಿಲೀಸ್ ಮಾಡಲಿಲ್ಲ ಅನ್ನೋದಕ್ಕೂ ಕೂಡ ಉತ್ತರ ಕೊಡಬೇಕಾಗತ್ತೆ ರಾಜ್ಯ ಸರ್ಕಾರದ ಆಹಾರ ಖಾತೆ ಸಚಿವ ಎಚ್ ಮುನಿಯಪ್ಪ ನೀಡಿದ್ದ ಹೇಳಿಕೆ ಈಗ ಕಾಂಗ್ರೆಸ್ ಪಾಳ್ಯದಲ್ಲಿ ಬಿರುಗಾಳಿ ಎಬ್ಬಿಸಿದೆ ಎರಡೂವರೆ ವರ್ಷದ ಬಳಿಕ ಹಿರಿಯ ಸಚಿವರು ಹೊಸಬರಿಗೆ ಅವಕಾಶ ಮಾಡಿಕೊಡಬೇಕು ಹಾಗೂ ಸಿಎಂ ಡಿಸಿಎಂ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿದ್ದು ಇದು ಇತರೆ ಸಚಿವರನ್ನ ಕೆರಳಿಸಿದೆ ಮುನಿಯಪ್ಪ ಹೇಳಿಕೆ ಬಗ್ಗೆ ಖಾರವಾಗಿ ಪ್ರತಿಕ್ರಿಯೆಯನ್ನು ನೀಡಿರುವ ಗೃಹ ಸಚಿವ ಪರಮೇಶ್ವರ್ ನಾನೇಕೆ ಸಚಿವ ಸ್ಥಾನ ಬಿಟ್ಟುಕೊಡಬೇಕು ಅದು ನನಗೆ ಅನ್ವಯಿಸುವುದಿಲ್ಲ ಅವರ ಹೇಳಿಕೆಗೆ ನನ್ನ ಸಹಮತ ಇಲ್ಲ ಅಂತ ಹೇಳಿದ್ದಾರೆ ಹಾಗೆಯೇ ಸಚಿವ ಆರ್ ಬಿ ತಿಮ್ಮಾಪುರ್ ಇದು ಅವರ ವೈಯಕ್ತಿಕ ಹೇಳಿಕೆ ಪಕ್ಷ ಸರ್ಕಾರ ಕೆಪಿಸಿಸಿ ಎಐಸಿಸಿ ಹೇಳಿಕೆ ಅಲ್ಲ ಅಂತ ಹೇಳಿದ್ದಾರೆ ಕರ್ನಾಟಕದಲ್ಲಿ ಫೀಲ್ಡ್ ಫೀಲ್ಡ್ಗಿಳಿದಿದ್ದ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳ ಬೆವರು ಇನ್ನೂರು ಅಧಿಕಾರಿಗಳು ಏಕಕಾಲಕ್ಕೆ ನಲವತ್ತೆಂಟು ಕಡೆ ರೇಡ್ ನಡೆಸಿ ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ ಆದಾಯಕ್ಕಿಂತಲೂ ಹೆಚ್ಚಿನ ಆಸ್ತಿ ಸಂಪಾದನೆ ಮಾಡಿರುವ ದೂರು ಬಂದ ಹಿನ್ನೆಲೆಯಲ್ಲಿ ಚಿತ್ರದುರ್ಗ ಬೀದರ್ ತುಮಕೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಜಾಲಾಡಿದ್ದಾರೆ ಅದರಲ್ಲೂ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ಸಣ್ಣ ನೀರಾವರಿ ಇಲಾಖೆ ಎಂಜಿನಿಯರ್ ಕೆ ಮಹೇಶ್ ಮತ್ತು ಅವರ ಪತ್ನಿ ಬಿಬಿಎಂಪಿ ಎಇ ಭಾರತೀಯವರು ಅಕ್ರಮ ಸಂಪತ್ತನ್ನ ಸಂಪಾದಿಸಿರುವುದನ್ನು ಕಂಡು ಅಧಿಕಾರಿಗಳನ್ನೇ ಶಾಕ್ ಆಗಿದ್ರು ದಾಳಿ ವೇಳೆ ಹದಿನೈದು ಲಕ್ಷ ರೂಪಾಯಿ ನಗದು ಒಂದು ಕೆಜಿಗೂ ಹೆಚ್ಚಿನ ಚಿನ್ನಾಭರಣ ಪತ್ತೆಯಾಗಿದೆ ದಾಳಿ ವೇಳೆ ದಂಪತಿ ಆಸ್ತಿಪತ್ರ ಕಾರ್ಕಿಯನ್ನ ಮನೆಯಿಂದ ಹೊರಗಿಸಿದು ಹೈಡ್ರಾಮಾ ಮಾಡಿದ್ದಾರೆ ಹಾಗೆಯೇ ಇತರೆ ಅಧಿಕಾರಿಗಳ ಸಂಪತ್ತಿನ ಬಗ್ಗೆಯೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆ ಇದ್ದಾರೆ ವಿವಾದಾತ್ಮಕ ಗಾದೆ ಮಾತನ್ನು ಹೇಳುವ ಮೂಲಕ ಜಾತಿ ನಿಂದನೆ ಆರೋಪಕ್ಕೆ ಗುರಿಯಾಗಿದ್ದ ನಟ ಉಪೇಂದ್ರಕ್ಕೆ ಮತ್ತೊಂದು ರಿಲೀಫ್ ಸಿಕ್ಕಿದೆ ಇದೀಗ ಹಲಸೂರು ಗೇಟ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಜಾತಿ ನಿಂದನೆ ಆರೋಪದ ಎಫ್ಐಆರ್ ಕುರಿತ ತನಿಖೆಗೂ ಕೂಡ ಹೈಕೋರ್ಟ್ನಿಂದ ಮಧ್ಯಂತರ ತಡೆಯಾಜ್ಞೆ ನೀಡಲಾಗಿದೆ ಜಾತಿ ನಿಂದನೆ ಆರೋಪದಡಿ ನಟ ಉಪೇಂದ್ರ ವಿರುದ್ಧ ಎರಡು ಕಡೆಗಳಲ್ಲಿ ಎಫ್ಐಆರ್ ದಾಖಲಿಸಲಾಗಿತ್ತು ಮೂರು ದಿನಗಳ ಹಿಂದೆಯೇ ಬೆಂಗಳೂರಿನ ಚನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಎಫ್ಐಆರ್ ಆಧರಿಸಿ ತನಿಖೆ ಮಾಡದಂತೆ ಹೈಕೋರ್ಟ್ನಿಂದ ಮಧ್ಯಂತರ ತಡೆಯಾಜ್ಞೆಯನ್ನು ನೀಡಲಾಗಿತ್ತು ಇದೀಗ ಹಲಸೂರು ಗೇಟ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಜಾತಿ ನಿಂದನೆ ಕುರಿತ ಎಫ್ಐಆರ್ಗೂ ಹೈಕೋರ್ಟ್ನಿಂದ ಮಧ್ಯಂತರ ತಡೆಯಾಜ್ಞೆಯನ್ನು ನೀಡಲಾಗಿದೆ ಮೇ ತಿಂಗಳಿನಲ್ಲೂ ಕೂಡ ಮಣಿಪುರ ರಾಜ್ಯ ಹೊತ್ತಿ ಉರಿತಾ ಇದ್ದರೂ ಗಲಭೆ ಹತ್ತಿಕ್ಕುವುದರಲ್ಲಿ ಕೇಂದ್ರ ಮತ್ತು ಅಲ್ಲಿನ ರಾಜ್ಯ ಸರ್ಕಾರಗಳು ವಿಫಲವಾಗಿವೆ ಇದೀಗ ಮಣಿಪುರದಲ್ಲಿ ಕುಕ್ಕಿ ಬುಡಕಟ್ಟು ಜನಾಂಗದವರ ಪ್ರಾಬಲ್ಯವಿರುವ ಬೆಟ್ಟ ಪ್ರದೇಶಗಳಿಗೆ ಪ್ರತ್ಯೇಕ ಮುಖ್ಯ ಕಾರ್ಯದರ್ಶಿ ಮತ್ತು ಡಿಜಿಪಿಯನ್ನ ನೇಮಿಸುವಂತೆ ಆಗ್ರಹ ಕೇಳಿಬಂದಿದೆ ಈ ಬಗ್ಗೆ ಕುಕ್ಕಿ ಬುಡಕಟ್ಟಿನ ಹತ್ತು ಶಾಸಕರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನು ಬರೆದಿದ್ದಾರೆ ಹತ್ತು ಶಾಸಕರ ಪೈಕಿ ಬಿಜೆಪಿಯ ಏಳು ಶಾಸಕರಿದ್ದು ಚುರಾಚಂದ್ಪುರ ಕಾಂಗ್ಪೋಕ್ಪಿ ಚಾಂಡೀಲ್ ತೇಂಗ್ನಾಪೌಲ್ ಮತ್ತು ಫರ್ಜಾಲ್ ಜಿಲ್ಲೆಗಳಿಗೆ ಪ್ರತ್ಯೇಕ ಹುದ್ದೆಗಳನ್ನು ಕೇಳಿದ್ದಾರೆ ಅಲ್ಲದೆ ಆಗಸ್ಟ್ ಇಪ್ಪತ್ತೊಂದರಿಂದ ಮಣಿಪುರ ವಿಧಾನಸಭಾ ಅಧಿವೇಶನ ಆರಂಭವಾಗಲಿದ್ದು ಕುಕಿ ಶಾಸಕರು ಅಧಿವೇಶನಕ್ಕೆ ಗೈರು ಹಾಜರಾಗುವ ಸಾಧ್ಯತೆಗಳಿವೆ ಇನ್ನು ದೆಹಲಿಯಲ್ಲಿ ವಿಧಾನಸಭಾ ಅಧಿವೇಶನ ನಡೀತಾ ಇದ್ದು ಮಣಿಪುರ ಹಿಂಸಾಚಾರದ ವಿಚಾರವಾಗಿ ಚರ್ಚೆ ನಡೆದಿದೆ ಆದರೆ ಮಣಿಪುರದ ಬಗೆಗಿನ ಚರ್ಚೆಯನ್ನು ವಿರೋಧಿಸಿ ಪ್ರತಿಭಟನೆ ನಡೆಸಿದ ಬಿಜೆಪಿಯ ನಾಲ್ವರು ಶಾಸಕರನ್ನ ಸದನದಿಂದ ಹೊರಹಾಕಲಾಗಿದೆ ಆಮ್ ಆದ್ಮಿ ಪಕ್ಷದ ಶಾಸಕ ದುರ್ಗೇಶ್ ಪಾಠಕ್ ಅವರು ಸದನದಲ್ಲಿ ಮಣಿಪುರಕ್ಕೆ ಸಂಬಂಧಿಸಿದಂತೆ ಚರ್ಚೆಯನ್ನು ಆರಂಭಿಸಿದ್ರು ಆದರೆ ಇದಕ್ಕೆ ಬಿಜೆಪಿ ನಾಯಕರು ವಿರೋಧ ವ್ಯಕ್ತಪಡಿಸಿದರು ದೆಹಲಿಗೆ ಸಂಬಂಧಿಸಿದ ವಿಚಾರಗಳನ್ನು ಮಾತ್ರವೇ ಚರ್ಚಿಸಬೇಕು ಅಂತ ಒತ್ತಾಯಿಸಿ ಧರಣಿ ನಡೆಸಿದರು ಹೀಗಾಗಿ ಬಿಜೆಪಿ ಶಾಸಕರಾದ ಅಭಯ್ ವರ್ಮಾ ಜಿತೇಂದ್ರ ಮಹಾಜನ್ ಅಜಯ್ ಮಹಾವರ್ ಮತ್ತು ಒಪಿ ಶರ್ಮಾ ಅವರನ್ನು ಮಾರ್ಷಲ್ಗಳ ಮೂಲಕ ಸದನದಿಂದ ಹೊರಹಾಕಲಾಯಿತು ಆದರೆ ಇಲ್ಲಿ ಆಮ್ ಆದ್ಮಿ ಪಾರ್ಟಿಯ ಸರ್ಕಾರವೂ ಕೂಡ ಈ ರೀತಿಯಾಗಿ ಮಣಿಪುರದ ವಿಚಾರವನ್ನ ಯಾಕಂದ್ರೆ ಇನ್ನೊಂದು ರಾಜ್ಯದ ವಿಚಾರವನ್ನ ತನ್ನ ವಿಧಾನಸಭೆಯಲ್ಲಿ ಚರ್ಚೆಯನ್ನು ನಡೆಸೋದ್ರಿಂದಾಗಿ ಯಾವ ಪರಿಹಾರವನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಕೂಡ ಸೂಜಿಗದ ವಿಚಾರ ಕೇವಲ ರಾಜಕೀಯದ ಉದ್ದೇಶವನ್ನು ಹೊರತುಪಡಿಸಿ ಆಮ್ ಆದ್ಮಿ ಪಕ್ಷಕ್ಕೂ ಕೂಡ ಬೇರೆ ಯಾವುದೇ ಉದ್ದೇಶ ಇದರಲ್ಲಿರುವಂತೆ ಕಂಡು ಬರ್ತಾ ಇಲ್ಲ ವಿಧಾನಸಭೆಯಲ್ಲಿ ಮಾತನಾಡಿದ ತಕ್ಷಣ ಮಣಿಪುರದ ವಿಚಾರದಲ್ಲಿ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕೆಂದರೆ ಅದು ದೆಹಲಿ ವಿಧಾನಸಭೆ ಇರ್ಬೋದು ಕರ್ನಾಟಕ ವಿಧಾನಸಭೆ ಆಗಿರ್ಬೋದು ತಮಿಳುನಾಡು ವಿಧಾನಸಭೆ ಆಗಿರ್ಬೋದು ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ಹೇರೋದಕ್ಕೆ ಬೇಕಿದ್ರೆ ನಿಲುವಳಿಗಳನ್ನು ನಿರ್ಧಾರಗಳನ್ನು ಕೈಗೊಂಡು ಒಂದು ಪತ್ರವನ್ನು ಬರೀಬಹುದೇ ಹೊರತು ಆದರೆ ವಾಸ್ತವವಾಗಿ ಇಲ್ಲಿ ಒಂದೋ ಮಣಿಪುರ ವಿಧಾನಸಭೆಯಲ್ಲಿ ಇದರ ಬಗ್ಗೆ ಪರಿಹಾರಗಳು ಆಗಬೇಕು ಅಥವಾ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಇದರ ಬಗ್ಗೆ ಚರ್ಚೆ ನಡೆದು ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ಹೇರುವಂತಹ ಪ್ರಯತ್ನಕ್ಕೆ ಮಾತ್ರ ನಿಜವಾಗಿಯೂ ಕೂಡ ಅವಕಾಶ ಇರುವಂಥದ್ದು ಆದರೆ ಆಮ್ ಆದ್ಮಿ ಪಕ್ಷದ ಸರ್ಕಾರ ದೆಹಲಿಯಲ್ಲಿ ಹೇಗಿದ್ರು ಕೂಡ ಅವರಿಗೆ ಮೆಜಾರಿಟಿ ಇರೋದ್ರಿಂದಾಗಿ ಅವರು ತಮಗೆ ಇಷ್ಟ ಬಂದಿರುವಂತಹ ಸಬ್ಜೆಕ್ಟ್ ಅನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಚರ್ಚೆಯನ್ನು ನಡೆಸಿರುವಂತದ್ದು ಕಂಡು ಬರ್ತಾ ಇದೆ ಚಂದ್ರಯಾನ ತ್ರೀಯಲ್ಲಿ ಇಸ್ರೋ ಮತ್ತೊಂದು ಮಹತ್ವದ ಘಟ್ಟವನ್ನು ತಲುಪಿದ್ದು ಲ್ಯಾಂಡರ್ ಪ್ರತ್ಯೇಕ ಪ್ರಕ್ರಿಯೆ ಯಶಸ್ವಿಯಾಗಿದೆ ಅಂತ ಬಾಹ್ಯಾಕಾಶ ಸಂಸ್ಥೆ ತಿಳಿಸಿದೆ ಲ್ಯಾಂಡರ್ ವಿಕ್ರಮ್ ಬಾಹ್ಯಾಕಾಶ ನೌಕೆಯಿಂದ ಯಶಸ್ವಿಯಾಗಿ ಬೇರ್ಪಟ್ಟಿದ್ದು ಆಗಸ್ಟ್ ಇಪ್ಪತ್ತ್ ಮೂರಕ್ಕೆ ಚಂದ್ರನ ಅಂಗಳಕ್ಕೆ ಕಾಲಿಡುವ ನಿರೀಕ್ಷೆ ಇದೆ ಜುಲೈ ಹದಿನಾಲ್ಕರಂದು ಉಡಾವಣೆಗೊಂಡಿದ್ದಂತಹ ಚಂದ್ರಯಾನ ತ್ರೀ ನೌಕೆ ಆಗಸ್ಟ್ ಐದರಂದು ಚಂದ್ರನ ಕಕ್ಷೆಯನ್ನು ಪ್ರವೇಶಿಸಿದ್ದು ಅದಾದ ಬಳಿಕ ಸತತ ಮೂರು ಕಕ್ಷೆ ಪರಿಚಲನೆಯ ಮೂಲಕ ಚಂದ್ರನ ಮೇಲ್ಮೈಯ ಸನಿಹಕ್ಕೆ ಬಂದು ತಲುಪಿದೆ ಆಗಸ್ಟ್ ಇಪ್ಪತ್ತ್ ಮೂರರಂದು ಸಾಫ್ಟ್ ಲ್ಯಾಂಡಿಂಗ್ ಮೂಲಕ ಚಂದ್ರನ ಮೇಲ್ಮೈಯಲ್ಲಿ ಲ್ಯಾಂಡರ್ ಅನ್ನು ಸುರಕ್ಷಿತವಾಗಿ ಇಳಿಸುವುದಕ್ಕೆ ಯೋಜಿಸಲಾಗಿದೆ ಟಿಕ್ ಟಾಕ್ ಇದೆಂಥ ಫೇಮಸ್ ಆಪ್ ಅನ್ನುವಂಥದ್ದು ಸ್ಮಾರ್ಟ್ಫೋನ್ ಬಳಸುವಂತಹ ಪ್ರತಿಯೊಬ್ಬರಿಗೂ ಕೂಡ ಗೊತ್ತೇ ಇರುತ್ತೆ ಭಾರತದಲ್ಲೂ ಕೂಡ ಒಂದು ಕಾಲದಲ್ಲಿ ಜನರಿಗೆ ರೀಲ್ಸ್ಗಳ ಗೀಳು ಹತ್ತಿಸಿದ್ದ ಚೀನಾ ಮೂಲದ ಈ ಅಪ್ಲಿಕೇಶನ್ ಬ್ಯಾನ್ ಮಾಡಲಾಗಿತ್ತು ಇದೀಗ ನ್ಯೂಯಾರ್ಕ್ನಲ್ಲೂ ಕೂಡ ಟಿಕ್ ಟಾಕ್ ಬ್ಯಾನ್ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ಭದ್ರತಾ ದೃಷ್ಟಿಯಿಂದ ಅಲ್ಲಿನ ಸ್ಥಳೀಯ ಆಡಳಿತ ಟಿಕ್ ಟಾಕ್ ನಿಷೇಧಿಸಿದೆ ಈಗಾಗಲೇ ಇಪ್ಪತ್ನಾಲ್ಕು ರಾಜ್ಯಗಳು ಈ ಕಿರು ವಿಡಿಯೋ ಅಪ್ಲಿಕೇಶನ್ ನಿರ್ಬಂಧಿಸಿದ್ದು ಈ ಪಟ್ಟಿಗೆ ಈಗ ನ್ಯೂಯಾರ್ಕ್ ಕೂಡ ಸೇರಿಕೊಂಡಿದೆ ಚೀನಾದ ಕಂಪನಿ ಬೈಟ್ ಡ್ಯಾನ್ಸ್ ಒಡೆತನದ ಈ ಟಿಕ್ ಟಾಕ್ ಅಪ್ಲಿಕೇಶನ್ ಮೂಲಕ ಡ್ಯಾಟಾ ಪ್ರವೇಶಿಸಿ ಬಳಕೆದಾರರ ಖಾಸಗಿ ಮಾಹಿತಿಯನ್ನು ಕದಿಯಬಹುದು ಅಂತ ನ್ಯೂಯಾರ್ಕ್ ರಾಜ್ಯಾಡಳಿತ ಈ ಕ್ರಮವನ್ನು ಕೈಗೊಂಡಿದೆ ನ್ಯೂಯಾರ್ಕ್ ಆಡಳಿತ ತನ್ನ ಎಲ್ಲ ಏಜೆನ್ಸಿಗಳು ಮೂವತ್ತು ದಿನಗಳ ಒಳಗೆ ಅಪ್ಲಿಕೇಶನ್ ಅನ್ನು ಸಂಪೂರ್ಣವಾಗಿ ಅನ್ಇನ್ಸ್ಟಾಲ್ ಮಾಡುವಂತೆ ಸೂಚನೆಯನ್ನು ನೀಡಿದೆ ಮಾದಕ ವಸ್ತುಗಳ ವ್ಯಸನದಿಂದ ಯುವ ಪೀಳಿಗೆಯನ್ನು ಕಾಪಾಡುವುದಕ್ಕೆ ಸರ್ಕಾರಗಳು ಕಟ್ಟುನಿಟ್ಟಿನ ನಿಯಮಗಳನ್ನು ರೂಪಿಸ್ತಾ ಇರ್ತವೆ ಆದರೆ ಜರ್ಮನಿಯಲ್ಲಿ ಮಾತ್ರ ಮನರಂಜನೆಗಾಗಿ ಗಾಂಜಾ ಬಳಕೆ ಮತ್ತು ಕೃಷಿಯನ್ನು ಕಾನೂನುಬದ್ಧಗೊಳಿಸುವ ವಿವಾದಾತ್ಮಕ ಮಸೂದೆಯನ್ನು ಅಲ್ಲಿನ ಸಂಪುಟ ಅಂಗೀಕರಿಸಿದೆ ಒಂದು ವೇಳೆ ಸಂಸತ್ ಅನುಮೋದನೆ ದೊರಕಿದರೆ ಹದಿನೆಂಟು ವರ್ಷ ಮೇಲ್ಪಟ್ಟವರು ಮನರಂಜನಾ ಉದ್ದೇಶಗಳಿಗಾಗಿ ಇಪ್ಪತ್ತೈದು ಗ್ರಾಮ್ ಗಾಂಜಾವನ್ನು ಖರೀದಿ ಮಾಡಬಹುದು ಅವರೇ ಸ್ವತಃ ಮೂರು ಗಾಂಜಾ ಗಿಡಗಳನ್ನು ಬೆಳೆಯೋದಿಗೂ ಕೂಡ ಅವಕಾಶ ಸಿಕ್ಕಂತಾಗುತ್ತೆ ಅಷ್ಟೇ ಅಲ್ಲದೆ ಗಾಂಜಾ ಖರೀದಿಗಾಗಿ ಕ್ಲಬ್ಗಳಿಗೂ ಕೂಡ ಸೇರಬಹುದಾಗಿದ್ದು ಈ ಕ್ಲಬ್ ಐನೂರು ಸದಸ್ಯರನ್ನು ಮಾತ್ರ ಅವಕಾಶವನ್ನ ನೀಡಲಾಗಿದೆ ಕ್ಲಬ್ಗಳಿಂದ ಗಾಂಜಾ ಖರೀದಿಸುವವರು ತಿಂಗಳಿಗೆ ಐವತ್ತು ಗ್ರಾಂ ಖರೀದಿಗೆ ಮಾತ್ರ ಅವಕಾಶವನ್ನ ನೀಡಲಾಗಿದೆ ಸದ್ಯ ಇದೇ ಮಸೂದೆ ಬಗ್ಗೆ ಜರ್ಮನಿಯಲ್ಲಿ ಪರ ವಿರೋಧ ವ್ಯಕ್ತವಾಗ್ತಾ ಇದೆ ವೈದ್ಯಕೀಯ ಲೋಕದಲ್ಲಿ ಅಚ್ಚರಿಗಳು ಮತ್ತು ಪವಾಡಗಳು ನಡೀತಾನೆ ಇರ್ತವೆ ಇದೀಗ ಮೆದುಳು ನಿಷ್ಕ್ರಿಯಗೊಂಡ ವ್ಯಕ್ತಿಗೆ ಹಂದಿಯ ಮೂತ್ರಪಿಂಡವನ್ನು ಕಸಿ ಮಾಡಿದ್ದು ವೈದ್ಯಕೀಯ ಕ್ಷೇತ್ರದಲ್ಲಿ ಹೊಸ ದಾಖಲೆಯನ್ನ ಬರೆಯಲಾಗಿದೆ ನ್ಯೂಯಾರ್ಕ್ನ ವೈದ್ಯರು ಹಂದಿಯ ಮೂತ್ರಪಿಂಡವನ್ನು ಮೆದುಳು ನಿಷ್ಕ್ರಿಯಗೊಂಡ ವ್ಯಕ್ತಿಗೆ ಕಸಿ ಮಾಡಿದರು ಕಸಿ ಮಾಡಿದ ಮೂವತ್ತೆರಡು ದಿನಗಳ ನಂತರವೂ ಕೂಡ ಮೂತ್ರಪಿಂಡ ಉತ್ತಮವಾಗಿ ಕಾರ್ಯನಿರ್ವಹಿಸಿರುವುದನ್ನು ಕಂಡುಕೊಳ್ಳಲಾಗಿದೆ ಕಳೆದ ಜುಲೈ ಹದಿನಾಲ್ಕರಂದು ಇದೇ ವೈದ್ಯರ ತಂಡ ಐವತ್ತೇಳು ವರ್ಷದ ವ್ಯಕ್ತಿಗೆ ಕಸಿ ಮಾಡಿತು ಇದೀಗ ಮೂತ್ರಪಿಂಡವು ಒಂದು ತಿಂಗಳ ಕಾಲ ಸರಿಯಾಗಿ ಕಾರ್ಯನಿರ್ವಹಿಸಿದೆ ಮತ್ತು ಅದರ ಕಾರ್ಯವನ್ನು ಒಟ್ಟು ಎರಡು ತಿಂಗಳ ಕಾಲ ಮೇಲ್ವಿಚಾರಣೆ ಮಾಡಲಾಗುತ್ತೆ ಅಂತ ಮುಖ್ಯ ವೈದ್ಯ ರಾಬರ್ಟ್ ಹೇಳಿದ್ದಾರೆ ಹಾಗೆಯೇ ಮುಂದಿನ ದಿನಗಳಲ್ಲಿ ಜೀವಂತ ರೋಗಿಯಲ್ಲಿ ಹಂದಿಯ ಮೂತ್ರಪಿಂಡವನ್ನು ಅಳವಡಿಸುವ ಕಡೆಗೆ ವೈದ್ಯರ ತಂಡ ಹೆಜ್ಜೆ ಇಟ್ಟಿದೆ ಸಿಕ್ಕ ಅವಕಾಶವನ್ನು ಸರಿಯಾಗಿ ಬಳಸಿಕೊಳ್ಳದ ಟೀಂ ಇಂಡಿಯಾ ಆಟಗಾರ ಸಂಜು ಸ್ಯಾಮ್ಸನ್ ಅದಕ್ಕಾಗಿ ಈಗ ದೊಡ್ಡ ಬೆಲೆಯನ್ನೇ ತೆರಬೇಕಾಗಿದೆ ವೆಸ್ಟ್ ಇಂಡೀಸ್ ವಿರುದ್ಧ ನಡೆದ ಏಕದಿನ ಹಾಗೂ ಟಿ ಸರಣಿಗಳಲ್ಲಿ ಸಿಕ್ಕ ಅವಕಾಶ ಭಾಷಗಳಲ್ಲಿ ಎಡವಿದ ಸಂಜು ಸ್ಯಾಮ್ಸನ್ ಅವರನ್ನ ಏಕದಿನ ಏಷ್ಯಾ ಕಪ್ ಟೂರ್ನಿಗೆ ತಾಣದಿಂದ ಕೈಬಿಡುವುದಕ್ಕೆ ಚಿಂತನೆ ನಡೆದಿದೆ ಇದೇ ಆಗಸ್ಟ್ ಮೂವತ್ತರಿಂದ ಸೆಪ್ಟೆಂಬರ್ ಹದಿನೇಳರವರೆಗೆ ಏಕದಿನ ಏಷ್ಯಾ ಕಪ್ ಟೂರ್ನಿ ನಡೆಯಲಿದ್ದು ಈ ಸಲುವಾಗಿ ಬಿಸಿಸಿಐ ಟೀಂ ಇಂಡಿಯಾಕ್ಕೆ ಆಯ್ಕೆ ಕಸರತ್ತು ನಡೆಸಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಟೀಂ ಇಂಡಿಯಾಗೆ ಎಂಟ್ರಿ ಕೊಟ್ಟಿದ್ದ ಸಂಜು ಸ್ಯಾಮ್ಸನ್ ಕೇವಲ ಹನ್ನೆರಡು ಇನ್ನಿಂಗ್ಸ್ಗಳಲ್ಲಿ ಮಾತ್ರವೇ ಬ್ಯಾಟಿಂಗ್ ಮಾಡುವುದಕ್ಕೆ ಅವಕಾಶವನ್ನು ಪಡ್ಕೊಂಡಿದ್ದರು ಮತ್ತೊಂದೆಡೆ ಏಕದಿನ ಕ್ರಿಕೆಟ್ನಲ್ಲಿ ಈಗಾಗಲೇ ಡಬಲ್ ಸೆಂಚುರಿ ಬಾರಿಸಿ ದಿಗ್ಗಜರೊಂದಿಗೆ ವಿಶ್ವ ದಾಖಲೆಯ ಪಟ್ಟಿ ಸೇರಿರುವ ಇಶಾನ್ ಕಿಶನ್ ವೆಸ್ಟ್ ಇಂಡೀಸ್ ವಿರುದ್ಧದ ಒಡಿಐ ಸರಣಿಯ ಮೂರು ಪಂದ್ಯಗಳಲ್ಲಿ ಅರ್ಧಶತಕ ಬಾರಿಸಿದ್ರು ಹೀಗಾಗಿ ಏಷ್ಯಾ ಕಪ್ಗೆ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ ಇಶಾನ್ ಕಿಶನ್ ಆಯ್ಕೆ ಆಗುವಂತದ್ದು ಬಹುತೇಕ ಖಚಿತವಾಗಿದೆ ನ್ಯೂಸ್ ಶೋ ಮುಗಿಸುವುದಕ್ಕೆ ಮುಂಚಿತವಾಗಿ ಒಂದು ಸುಭಾಷಿತವನ್ನ ಹೇಳ್ತೀನಿ ಬೇರೆಯವರ ಬುದ್ಧಿವಾದಕ್ಕೆ ಕಿಬಿ ಕೊಡುವ ಇದ್ದರೆ ನಾವು ನಮ್ಮ ಜೀವನದಲ್ಲಿ ಎಷ್ಟೋ ಅನಾಹುತಗಳನ್ನು ತಪ್ಪಿಸಿಕೊಳ್ಳಬಹುದು ಇದು ಕೆ ಪಿ ಪೂರ್ಣಚಂದ್ರ ಅವರ ಮಾತು ಈ ಮೂಲಕವಾಗಿ ಈ ಸಾಲ್ಗಳಲ್ಲಿ ನೋಡಿ ನೀವು ಕೆಲವೊಮ್ಮೆ ಆದರೂ ಕೂಡ ಬೇರೆಯವರ ಬುದ್ಧಿವಾದಕ್ಕೆ ಕಿವಿಗೊಡುವಂತಹ ಸದ್ಬುದ್ಧಿಯನ್ನು ಬೆಳೆಸ್ಕೊಳ್ಬೇಕು ಅಂಥದಿದ್ದಾಗ ನಮ್ಮ ಜೀವನದಲ್ಲಿ ಆಗಬಹುದಾಗಿರುವಂತಹ ಅನೇಕ ಅನಾಹುತಗಳಿಂದ ಪಾರಾಗದಿಕ್ಕೆ ಸಾಧ್ಯ ಇದೆ ತೇಜಸ್ವಿ ಅವರು ಈ ಸಾಲ್ಗಳ ಮೂಲಕವಾಗಿ ಹೇಳಿರುವಂಥದ್ದು ಇದಾಗಿತ್ತು ಇವತ್ತಿನ ನ್ಯೂಸ್ ಶೋ ನ್ಯೂಸ್ ಶೋದಲ್ಲಿ ಪ್ರತಿನಿತ್ಯ ಇಂತಹ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ನಾನು ನಿಮಗೆ ನೀಡ್ತಾ ಇರ್ತೀನಿ ಇದಕ್ಕಾಗಿ ನ್ಯೂಸ್ ಶೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸೋದಕ್ಕೆ ಬರಿಬೇಡಿ ನಮಸ್ಕಾರ